ಹಾಯ್ ಎಲ್ರಿಗೂ ನಮಸ್ಕಾರ. ಡ್ರೀಮ್ ಇಲೆವೆನ್ನಲ್ಲಿ ಇವತ್ತು ನಾವು ಮೊದಲಿಂದ ಟೀಮ್ ಮಾಡಿದ್ವಿ. ಡ್ರೀಮ್ ಇಲೆವೆನಲ್ಲಿ ಹಂಗೆ ಸ್ಕ್ರೋಲ್ ಮಾಡುವಾಗ, ಡ್ರೀಮ್ ಇಲೆವೆನ್ ಮತ್ತು ಮೈ ಇಲೆವೆನ್ ಸರ್ಕಲ್ ಎರಡರಲ್ಲೂ ಅಷ್ಟೇ, ಟೀಮ್ ಸ್ಕ್ರೋಲ್ ಮಾಡುವಾಗ ನಾವೇನೇ ಟಾಪ್ ಲೀಡರ್ ಇದ್ದರೂ ಸಹ ಕೊನೆ ಮೂಮೆಂಟಲ್ಲಿ ಅವರು ಬೇರೆ ಟೀಮ್ಗಳನ್ನ ಯಾವ್ದನ್ನ ಆ್ಯಡ್ ಮಾಡಿ ತುಂಬ ಅಕೌಂಟ್ಗಳು ರಿಪೀಟೆಡ್ 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 ಆಗಿರುತ್ತೆ. ಒಂದೇ ಪ್ರೊಫೈಲಲ್ಲಿ ಏನಿಲ್ಲ ಅಂದರೂ ಒಂದು 8ರಿಂದ 10 ಟೀಮ್ಗಳು ಕ್ರಿಯೇಟ್ ಆಗಿರುತ್ತೆ. ನಾವೇನೇ ಲೀಡಲ್ಲಿ ಬಂದರೂ ಸಹ ನಮ್ಮದು ಕೊನೆ ಮೂಮೆಂಟಲ್ಲಿ ಏನಾಗಿರುತ್ತೋ ಅದಷ್ಟೇ ಬರೋದು ಅಮೌಂಟು. ನಮಗೆ ಜಾಸ್ತಿ ಅಮೌಂಟು ಬರೋಲ್ಲ, ಈ ಕಡೆ ಇದು ಆಗೋಲ್ಲ, ಆ ಥರ ಆಗುತ್ತೆ. ತುಂಬ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ತಿದೆ. ಮತ್ತು ಇನ್ನೊಂದು ಅಂತಂದರೆ ಸುಮ್ಮನೆ ಯಾರೋ ಒಬ್ಬರು ಆಸೆಪಟ್ಟು ದುಡ್ಡು ಬರುತ್ತಲ್ಲ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ಕೊಂಡು ತುಂಬ ದುಡ್ಡು ಹಾಳು ಮಾಡ್ಕೊಳ್ತಿದ್ದೀರಾ. ಇದು ನನ್ನ ಸಜೆಷನ್ ಅಷ್ಟೇ, ಯಾರೂ ಡ್ರೀಮ್ ಇಲೆವೆನ್ ಆಗಲಿ ಮೈ ಇಲೆವೆನ್ ಸರ್ಕಲ್ ಆಗಲಿ ಆಡೋಕ್ಕೆ ಹೋಗಬೇಡಿ. ಸುಮ್ಮನೆ ಇರೋ ದುಡ್ಡನ್ನ ಹಾಳು ಮಾಡ್ಕೊಂಡು ಯಾರೋ ಮೋಸ ಮಾಡೋರಿಗೋಸ್ಕರ ನೀವು ಸುಮ್ಮನೆ ದುಡ್ಡನ್ನ ಕೊಟ್ಟು ನಿಮ್ಮ ದುಡ್ಡನ್ನ ಇರೋ ದುಡ್ಡನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ನೀವೇ ನೋಡ್ತಿದ್ದೀರಾ ಅಲ್ಲಿ ಎಷ್ಟು ಫೇಕ್ ಅಕೌಂಟ್ಗಳು ಅಂತ ಅಂದರೆ, ಒಂದೇ ಅಕೌಂಟ್ಗಳು ಏನಿಲ್ಲ ಅಂದರೂ 3ರಿಂದ 4 ಸಲ ರಿಪೀಟ್ ಆಗಿರುತ್ತೆ. ಮತ್ತು ಪದೇ 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 ಏನಿಲ್ಲ ಅಂತ ಅಂದರೂ ಅವರೇ ಲೀಡಲ್ಲಿ ಇರ್ತಾರೆ. ನಾವೇನೇ ಫಸ್ಟ್ ಸ್ಟಾರ್ಟಿಂಗ್ ಟೀಮಲ್ಲಿ ಇದ್ದರೂ ಸಹ ನಾವು ಕೊನೆ ಮೂಮೆಂಟ್ ತನಕ ಫಸ್ಟಲ್ಲೇ ಇರ್ತೀವಿ. ಲಾಸ್ಟ್ ಏನಾದರೂ ಅಪ್ಡೇಟ್ ಆಗೋ ಟೈಮಲ್ಲಿ ಯಾರಾದರೂ ಒಂದು ವಿಕೆಟ್ ಹೋಯ್ತು ಅಂದರೆ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಹೋಗುತ್ತೆ ಕೊನೆ ಮೂಮೆಂಟಿಗೆ, ಆ ಥರ ಆಗುತ್ತೆ. ಸುಮ್ಮನೆ ದುಡ್ಡೆಲ್ಲ ಹಾಕೋಬಿಟ್ಟು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡ್ತಿದ್ದೀರ ನೀವೇ ಇಲ್ಲಿ ಎಷ್ಟು ಅಕೌಂಟ್ಗಳಿದೆ ಫೇಕ್ ಅಂತ. ತುಂಬ ಅನ್ನೋನ್ ನಂಬರ್ಗಳೆಲ್ಲ ಹಾಕಿ ಹುಡುಗಿರ ಫೋಟೋ ಹಾಕಿ ಏನೇನೋ ಮಾಡ್ತಿದ್ದಾರೆ ಕತೆ.